ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಾಲ್ಕನೆಯ ತರಗತಿ ಸವಿ ಕನ್ನಡ ಪಾಠ ಹದಿನಾರು ಕನಸುಗಾರ ಕಲಾಂ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ನಾವು ತಿಳಿದುಕೊಳ್ಳೋಣ ತಾವು ನಮ್ಮ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬದಿಯ ಬೆಲ್ಲನ್ನು ಒತ್ತಿ ಸರಿ ಹಾಗಾದರೆ ನಾವು ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟವರು ಯಾರು ಉತ್ತರ ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟವರು ಪ್ರಸಿದ್ಧ ಮೂಳೆ ತಜ್ಞ ಪ್ರಶ್ನೆ ಎರಡು ವಿಜ್ಞಾನಿಯನ್ನು ವೈದ್ಯರು ಯಾವ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಉತ್ತರ ವಿಜ್ಞಾನಿಯನ್ನು ವೈದ್ಯರು ಹೈದರಾಬಾದಿನಲ್ಲಿರುವ ನಿಜಾಮ್ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಮೂರನೇ ಪ್ರಶ್ನೆ ಆಸ್ಪತ್ರೆಯಲ್ಲಿದ್ದ ರೋಗಿಗಳಿಗೆ ಏನಾಗಿತ್ತು ಉತ್ತರ ಆಸ್ಪತ್ರೆಯಲ್ಲಿದ್ದ ರೋಗಿಗಳು ಕಾಲಿನ ನ್ಯತೆಗೆ ಒಳಗಾಗಿದ್ದರು ಪ್ರಶ್ನೆ ನಾಲ್ಕು ರೋಗಿಗಳ ಕಾಲಿಗೆ ಏನನ್ನು ಅಳವಡಿಸಲಾಗಿತ್ತು ಉತ್ತರ ರೋಗಿಗಳ ಕಾಲಿಗೆ ಸುಮಾರು ಮೂರು ಕಿಲೋಗ್ರಾಂ ತೂಕದ ಲೋಹದ ಕ್ಯಾಲಿಫರ್ ಅಳವಡಿಸಲಾಗಿತ್ತು ಪ್ರಶ್ನೆ ನಾಲ್ಕು ಐದು ಅಬ್ದುಲ್ ಕಲಾಂ ತಂದೆ ತಾಯಿಯ ಹೆಸರೇನು ಉತ್ತರ ಅಬ್ದುಲ್ ಕಲಾಂರ ತಂದೆ ಜೈನುಲಾಬಿನ್ ಮೊರಕ್ ಮೊರಕಯಾರ್ ತಾಯಿ ಆಶಿಯಮ್ಮ ಪ್ರಶ್ನೆ ಆರು ಕಲಾಂ ಆತ್ಮಕಥನದ ಹೆಸರೇನು ಉತ್ತರ ಕಲಾಂರವರ ಆತ್ಮಕಥನದ ಹೆಸರು ಅಗ್ನಿಯ ರೆಕ್ಕೆಗಳು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ವೈದ್ಯರ ಹೃದಯ ತುಂಬಿ ಬಂದಿತು ಏಕೆ ಉತ್ತರ ವಿಜ್ಞಾನಿಯು ಸತತ ಮೂರು ವಾರಗಳ ಕಾಲ ಕ್ಯಾಲಿಫರ್ ತಯಾರಿಸಲು ಶ್ರಮಿಸಿದರು ಹೊಸ ಕ್ಯಾಲಿಫರ್ ತಯಾರಿಸಿದರು ಅದು ಕೇವಲ ಮೂರು ನೂರು ಗ್ರಾಂ ತೂಕವಿತ್ತು ತಯಾರಾದ ತಕ್ಷಣ ಲಘು ಬಗೆಯಿಂದ ನಿಜಾಮ್ ಆಸ್ಪತ್ರೆಗೆ ಒಯ್ದರು ವೈದ್ಯರು ಅದನ್ನು ಪರೀಕ್ಷಿಸಿ ಒಬ್ಬ ಹುಡುಗನಿಗೆ ಅಳವಡಿಸಿದರು ಅವನು ಹೆಜ್ಜೆಯಿಟ್ಟು ನಡೆದನು ಅವನ ಕಣ್ಣಲ್ಲಿನ ಆನಂದ ಕಂಡು ವೈದ್ಯರು ಹೃದಯ ತುಂಬಿ ಬಂದಿತು ಪ್ರಶ್ನೆ ಎರಡು ಕಲಾಂ ಬಾಲ ಬಾಲ್ಯದಲ್ಲಿ ಯಾವ ಕನಸನ್ನು ಕಾಣುತ್ತಿದ್ದರು ಉತ್ತರ ಕಲಾಮ್ರರು ಬಾಲಕರಿದ್ದಾಗ ಕಡಲ ತೀರದಲ್ಲಿ ಕುಳಿತು ಪರಿಸರವನ್ನು ವೀಕ್ಷಿಸುತ್ತಿದ್ದರು ದಡದಲ್ಲಿದ್ದ ಹಕ್ಕಿಗಳು ನೆಲದಿಂದ ಮೇಲಕ್ಕೆ ಹಾರುತ್ತಿದ್ದವು ಪಟಪಟನೆ ರೆಕ್ಕೆ ಬಡಿದು ಒಂದು ಕ್ಷಣ ಹಾಗೆಯೇ ತೇಲುತ್ತಿದ್ದವು ಮತ್ತೆ ಹಾರುತ್ತಿದ್ದವು ಇದನ್ನು ಕಂಡು ಕಲಾಮರು ಮುಂದೊಂದು ದಿನ ನಾನು ಆಕಾಶದಲ್ಲಿ ಇವುಗಳಂತೆ ಹಾರಾಡುತ್ತೇನೆ ಎಂದು ಕನಸು ಕಾಣುತ್ತಿದ್ದರು ಪ್ರಶ್ನೆ ಮೂರು ಕಲಾಂ ಅವರಿಗೆ ಬಂದ ಪ್ರಮುಖ ಪ್ರಶಸ್ತಿಗಳು ಯಾವುವು ಉತ್ತರ ಕಲಾಂ ಸಾಧನೆಯನ್ನು ಗಮನಿಸಿ ಜಗತ್ತಿನ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳು ಇವರಿಗೆ ಗೌರವ ಡಾಕ್ಟರೇಟ್ ಪದವಿ ನೀಡಿ ಸನ್ಮಾನಿಸಿವೆ ಭಾರತ ಸರ್ಕಾರ ಪದ್ಮಭೂಷಣ ಪದ್ಮ ವಿಭೂಷಣ ಹಾಗೂ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ ಇವು ಕಲಾಂ ರವರಿಗೆ ಬಂದ ಪ್ರಮುಖ ಪ್ರಶಸ್ತಿಗಳಾಗಿವೆ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಒಂದನೆಯದು ಇವರ ಕಷ್ಟವನ್ನು ನಿವಾರಿಸಲು ನಿಮ್ಮಿಂದ ಸಾಧ್ಯವಿಲ್ಲವೇ ಉತ್ತರ ಯಾರಂದರೂ ವೈದ್ಯರು ಯಾರಿಗೆ ವಿಜ್ಞಾನಿಗೆ ಕನಸು ಕಾಣಿರಿ ಯಾರಂದರೂ ಅಬ್ದುಲ್ ಕಲಾಮರು ಯಾರಿಗೆ ಇಂದಿನ ಮಕ್ಕಳಿಗೆ ಭಾಷಾ ಚಟುವಟಿಕೆಯಲ್ಲಿ ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆಯಿರಿ ಹಗುರ ಭಾರ ಕಷ್ಟ ಸುಖ ಮೇಲೆ ಕೆಳಗೆ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿ ಬರೆಯಿರಿ ಚಿಕಿತ್ಸೆ ವೈದ್ಯರು ಚಿಕಿತ್ಸೆ ಮಾಡುತ್ತಾರೆ ಗಗನ ಭಾರತದ ಬಾವುಟ ಗಗನದತ್ತರಕ್ಕೆ ಹಾರಬೇಕು ಸಾಧನೆ ನಾನು ದೊಡ್ಡವನಾದ ಮೇಲೆ ಸಾಧನೆ ಮಾಡುವೆನು ಕನಸು ನನಗೆ ಕನಸಿನಲ್ಲಿ ಕರಡಿ ಬಂದಿತ್ತು ಬಂದಿತ್ತು ಮಾದರಿಯಂತೆ ಕೂಡಿಸಿ ಪದರಚಿಸಿ ಮಾದರಿ ಮಾಡು ಪ್ಲಸ್ ಇಸು ಮಾಡಿಸು ಈ ರೀತಿಯಾಗಿ ನೋಡೋಣ ತಿನ್ನು ಪ್ಲಸ್ ಇಸು ತಿನ್ನಿಸು ಓಡು ಪ್ಲಸ್ ಇಸು ಓಡಿಸು ಬಿಡು ಪ್ಲಸ್ ಇಸು ಬಿಡಿಸು ಆಡು ಪ್ಲಸ್ ಇಸು ಆಡಿಸು ಹಾಗೆ ಕೆಳಗಡೆ ಅಬ್ದುಲ್ ಕಲಾಂ ಅವರಿಗೆ ಸಂಬಂಧಿಸಿದ ಪದಗಳನ್ನು ಆಯ್ದ ಚೌಕಟ್ಟಿನಲ್ಲಿ ಚೌಕದಲ್ಲಿ ಬರೆಯಿರಿ ಭಾರತ ರತ್ನ ಜ್ಞಾನಪೀಠ ರಾಷ್ಟ್ರಪತಿ ಉಪಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಶಿಯಮ್ಮ ಕ್ಷಿಪಣಿ ಹಡಗು ಕ್ಯಾಲಿಫರ್ ಕಲಾಂ ಇವರಿಗೆ ಸಂಬಂಧಿಸಿದ ಪದಗಳು ಭಾರತ ರತ್ನ ಸಿಕ್ಕಿದೆ ಇವರಿಗೆ ಇವರು ರಾಷ್ಟ್ರಪತಿಯಾಗಿದ್ದರು ಅವರ ತಾಯಿ ಹೆಸರು ಆಶಿಯಮ್ಮ ಅವರು ಕ್ಷಿಪಣಿಯನ್ನು ತಯಾರಿಸಿದರು ಕ್ಯಾಲಿಫರ್ನು ಕೂಡ ತಯಾರಿಸಿದರು ಹೌದಲ್ವಾ ಇನ್ನು ಮುಂದಿನ ಪ್ರಶ್ನೆ ಈ ಪಾಠದಲ್ಲಿ ಬರುವ ಹೆಸರುಗಳನ್ನು ಆಯ್ದು ಬರೆಯಿರಿ ವ್ಯಕ್ತಿ ಹೆಸರುಗಳು ಏನು ಬಂದಿವೆ ಎ ಪಿ ಜೆ ಅಬ್ದುಲ್ ಕಲಾಂ ಜೀನುಲಾಬ್ದೀನ್ ಆಶಿಯಮ್ಮ ವೃತ್ತಿಯ ಹೆಸರುಗಳು ಮೂಳೆ ತಜ್ಞ ವಿಜ್ಞಾನಿ ವಸ್ತುವಿನ ಹೆಸರು ಕ್ಯಾಲಿಫರ್ ಕ್ಷಿಪಣಿ ರಾಕೆಟ್ ಮಾದರಿಯಂತೆ ಸೂಕ್ತ ಪದ ರಚಿಸಿ ಮಾದರಿ ಏನು ಕೊಟ್ಟಿದ್ದಾರೆ ಪಡೆದನು ಪಡೆಯುತ್ತಾನೆ ಪಡೆಯುವನು ಹಾಗೆ ನಡೆದನು ನಡೆಯುತ್ತಾನೆ ನಡೆಯುವನು ಹಾರಿದನು ಹಾರುತ್ತಾನೆ ಹಾರುವನು ಬರೆದನು ಬರೆಯುತ್ತಾನೆ ಬರೆಯುವನು ಓಡಿದನು ಓಡುತ್ತಾನೆ ಓಡುವನು ಆಡಿದನು ಹಾಡುತ್ತಾನೆ ಹಾಡುವನು ಇನ್ನು ಕೊಟ್ಟಿರುವ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ ಬರೆಯಿರಿ ಇಲ್ಲಿ ವಾಕ್ಯಗಳನ್ನು ಕೆಳಗಡೆ ರಚನೆ ಮಾಡಲಾಗಿದೆ ರೈತರು ಹೊಲವನ್ನು ಉತ್ತರು ಮಕ್ಕಳು ಹಾಡನ್ನು ಹಾಡಿದರು ಗುರುಗಳು ಪುಸ್ತಕಗಳನ್ನು ಓದಿದರು ಶಿಲ್ಪಿಗಳು ವಿಗ್ರಹಗಳನ್ನು ಕೆತ್ತಿದರು ರಾಜರು ರಾಜ್ಯವನ್ನು ಆಳಿದರು ಪದಬಂಧ ಪೂರ್ಣಗೊಳಿಸಿ ಇಲ್ಲಿ ಪೂರ್ಣಗೊಳಿಸಲಾಗಿದೆ ಇಲ್ಲಿ ಕೆಳಗಡೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಾನಿಲ್ಲಿ ಪೂರ್ಣಗೊಳಿಸಿದ್ದೀನಿ ಏನಿದೆ ಅಂತ ನೋಡೋಣ ಇಲ್ಲಿ ನೋಡಿ ವಿದ್ಯಾಭ್ಯಾಸ ವಿಮಾನ ನವ ಭಾರತ ಸಮರ ಭಾರತ ರತ್ನ ಗಣಿತ ಪ್ರಯತ್ನ ತಮಿಳುನಾಡು ಮಿತ್ರ ರಾಕೆಟ್ ಕನಸು ಇಲ್ಲಿ ಪ್ರಶ್ನೆಗಳಿವೆ ಡೈರೆಕ್ಟ್ ನಿಮಗೆ ಆನ್ಸರವನ್ನು ಹೇಳಿದೆ ನಾನು ಇನ್ನು ಬಳಕೆ ಚಟುವಟಿಕೆಯಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನೋದನ್ನು ತಿಳಿದುಕೊಳ್ಳೋಣ ಉಹಿಸಿ ಬರೆಯಿರಿ ನೀನು ನಮ್ಮ ದೇಶದ ರಾಷ್ಟ್ರಪತಿಯಾದರೆ ಏನು ಮಾಡುವೆ ಅಂತ ಪ್ರಶ್ನೆ ಕೇಳಿದರೆ ಹೀಗೆ ಬರೀಬೇಕು ನಾನು ನಮ್ಮ ದೇಶದ ರಾಷ್ಟ್ರಪತಿಯಾದರೆ ದೇಶದ ಅಭಿವೃದ್ಧಿಯ ಕೆಲಸ ಮಾಡುವೆ ಜನರ ಮನಸ್ಸಿನ ಆಶೋತ್ತರಗಳಿಗೆ ಸ್ಪಂದಿಸಿ ಅದಕ್ಕನುಗುಣವಾಗಿ ಉತ್ತಮವಾಗಿ ಕೆಲಸ ನಿರ್ವಹಿಸುವೆ ದೇಶದ ಪ್ರಗತಿಯನ್ನು ಎಲ್ಲ ಕ್ಷೇತ್ರಗಳಲ್ಲಿಯೂ ಅಭಿವೃದ್ಧಿಪಡಿಸಿ ಉತ್ತಮ ರಾಷ್ಟ್ರವನ್ನಾಗಿ ಮಾಡುವೆ ಇನ್ನು ಮುಂದಿನ ಪ್ರಶ್ನೆ ಯೋಚಿಸಿ ಉತ್ತರಿಸಿ ಕೇಸರಿ ಬಿಳಿ ಹಸಿರು ಬಣ್ಣ ನಡುವೆ ಚಕ್ರ ಹಾಗಾದರೆ ನಾನು ಯಾರು ಉತ್ತರ ಭಾರತದ ರಾಷ್ಟ್ರಧ್ವಜ ಮೂರು ಕಡೆ ನೀರು ನೆತ್ತಿ ಮೇಲೆ ಬೆಟ್ಟ ಹಾಗಾದರೆ ನಾನು ಯಾರು ಭಾರತ ದೇಶ ಬಲಗೈಯಲ್ಲಿ ಗೀತೆ ಎಡಗೈಯಲ್ಲಿ ರಾಟೆ ಹಿಡಿದಿದೆ ಹಾಗಾದರೆ ನಾನು ಯಾರು ಮಹಾತ್ಮ ಗಾಂಧೀಜಿ ಮುಂದಿನ ಪ್ರಶ್ನೆಗಳನ್ನು ನೋಡೋಣ ಕೆಳಗಿನ ಪದಗಳನ್ನು ಬಳಸಿ ರಾಷ್ಟ್ರ ನಾಯಕ ಗಾಂಧೀಜಿಯವರ ಬಗ್ಗೆ ಕುರಿತು ಬರೆಯಿರಿ ಏನಿವೆ ಪದಗಳು ಗಾಂಧೀಜಿ ರಾಷ್ಟ್ರಪಿತ ಸ್ವಾತಂತ್ರ್ಯ ಹೋರಾಟ ಭಾರತ ಹಳ್ಳಿ ಉದ್ಧಾರ ಬಡತನ ಸ್ವಚ್ಛತೆ ಸ್ವಉದ್ಯೋಗ ಸರಳ ಜೀವನ ಈ ಎಲ್ಲ ಪದಗಳನ್ನು ಬಳಸಿ ನಾವು ಇಲ್ಲಿ ಗಾಂಧೀಜಿಯವರ ಬಗ್ಗೆ ಬರೀಬೇಕಾಗಿದೆ ನೋಡೋಣ ಗಾಂಧೀಜಿ ನಮ್ಮ ದೇಶದ ರಾಷ್ಟ್ರಪೀತ ಗಾಂಧೀಜಿಯವರು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ ಅವರು ಭಾರತದ ಹಳ್ಳಿಗಳ ಉದ್ಧಾರಕ್ಕೆ ಕರೆ ಕೊಟ್ಟಿದ್ದಾರೆ ಅವರು ನಮ್ಮ ದೇಶದ ಬಡತನ ಹೋಗಲಾಡಿಸಲು ಶ್ರಮಿಸಿದ್ದಾರೆ ಗಾಂಧೀಜಿಯವರು ಗಾಂಧೀಜಿಯವರದು ಸರಳ ಜೀವನ ಹೀಗೆ ಬರೆಯಲಾಗಿದೆ